ಮಂಡ್ಯ ಗೆದ್ರೆ ಇಂಡಿಯಾಗಿದ್ದಂಗೆ ಮಂಡ್ಯ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ರೆ ನಾವು ಅಧಿಕಾರಕ್ಕೆ ಬರೋದು ಖಚಿತ ಹೀಗಂತ ಕೆ ಆರ್ ಪೇಟೆಯ ಶಾಸಕ ಸಚಿವ ನಾರಾಯಣಗೌಡ ಮಂಡ್ಯದಲ್ಲಿ ಹೇಳಿದ್ದಾರೆ ಮಂಡ್ಯ ಒಂದು ರೀತಿ ಬಿ ಜೆ ಪಿ ಪಾಲಿಕೆ ಮೊಳಗಾಡಿದ್ದಂಗೆ ಆಗಿತ್ತು ಅದರಲ್ಲಿ ವೈಯಸ್ ಎಸ್ ಕೆ ಆರ್ ಪೇಟೆ ಬೈ ಎಲೆಕ್ಷನ್ ಗೆದ್ದು ಮಿನಿಸ್ಟರ್ ಆದರು ಯಡಿಯೂರಪ್ಪನವರು ಮೂಲತಃ ಕೆ ಆರ್ ಪೇಟೆಯವರೇ ಆದರೂ ಸಹ ತಮ್ಮ ರಾಜಕಾರಣದ ಇತಿಹಾಸದಲ್ಲಿ ಬಿಜೆಪಿ ಗೆಲ್ಸೋಕ್ಕಾಗಿರಲಿಲ್ಲ ಬಟ್ ಅವ್ರ ಪುತ್ರ ವಿಜಯೇಂದ್ರ ಸಕಲ ರೀತಿಯಲ್ಲೂ ತಂತ್ರ ಒಂದು ಭಾಗ ಕುತಾಂತ್ರ ಎಲ್ಲವನ್ನೂ ಸೇರಿ ಮಾಡಿ ನಾರಾಯಣಗೌಡ್ರನ್ನ ನಾರಾಯಣ ನಾರಾಯಣಗೌಡರು ಮಿನಿಸ್ಟ್ ಆಗೋರೆ ಈಗ ನಾರಾಯಣಗೌಡರು ಮಂಡ್ಯ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಬಿಜೆಪಿ ಗೆಲ್ಲಿಸ್ತೀವಿ ಅಂತ ಮಾತಾಡ್ತಾವ್ರೆ ಸಾಧ್ಯನಾ ಸಾಧ್ಯವೂ ಹೌದು ಅಸಾಧ್ಯವೂ ಕೂಡ ಹೌದು ಮಂಡ್ಯ ಇವತ್ತಿನವರೆಗೂ ಸಹ ಒಂದು ಬಿಜೆಪಿ ಗೆದ್ದಿರಲಿಲ್ಲ ಬೈ ಎಲೆಕ್ಷನ್ ಬಿಜೆಪಿ ಗೆದ್ದಿದ್ದು ಬಿಟ್ಟರೆ ಸೊ ಈಗ ಮದ್ದೂರ್ಲಿ ಬಿಜೆಪಿಗೆ ಸ್ವಾಮಿಗೌಡ್ರಿದ್ದಾರೆ ಮಂಡ್ಯದಲ್ಲಿ ಮಾಜಿ ಸಚಿವ ಮಂಡ್ಯದ ಪ್ರತಿಮಾ ನಾಯಕ ಎಸ್ ಟಿ ಜಯರಾಮ್ ಅವ್ರ ಮಗ ಅಶೋಕ್ ಜೈರಾಮ್ ಇದ್ದಾರೆ ಅದು ಬಿಟ್ಟರೆ ಮೂರನೇದು ಕೆ ಪೇಟೆ ಇವರು ನಾರಾಯಣಗೌಡರು ನಾಲ್ಕನೇದು ಶ್ರೀರಂಗಪಟ್ಟಣದಿಂದ ಸಚಿದಾನಂದ ಸುಮಲತಾ ಅವರು ಆಪ್ತ ಸಚಿದಾನಂದ ಬಿ ಜೆ ಪಿ ಕ್ಯಾಂಡಿಟ್ ಆಗೋಕ್ಕೆ ಹೊರ್ಟವ್ರೆ ಇನ್ನೂ ಸೇರ್ಪಡೆಯಾಗಿಲ್ಲ ಇನ್ನು ಮೇಲ್ಕೋಟೆಯಿಂದ ಡಾಕ್ಟರ್ ಇಂದ್ರೇಶ್ ಪ್ರೀತಮ್ ಗೌಡ್ರ ಶಿಷ್ಯ ಪ್ರೀತಮ್ ಗೌಡ್ರ ಆಪ್ತ ನಾರಾಯಣಗೌಡರು ಆಪ್ತ ಅವರಿಗೆ ಮೇಲ್ಕೋಟೆ ಡಾಕ್ಟರ್ ಇಂದ್ರೇಶ್ ಅವರು ಕಂಟೆಸ್ಟ್ ಮಾಡಕ್ಕೆ ಹೊರ್ಟವ್ರೆ ಆದರೆ ನಾಗಮಂಗ್ಲಕ್ಕೆ ಮತ್ತು ಮಳವಳ್ಳಿಗೆ ಪಿಗೆ ಸರಿಯಾದ ಕ್ಯಾಂಡಿಡೆಟ್ಗಳಿಲ್ಲ ಬಟ್ ಹದಿಮೂರಲ್ಲಿ ಕೆ ಜೆ ಪಿಯಿಂದ ನಿಂತು ಒಂದು ಇಪ್ಪತ್ತೈದು ಸಾವಿರ ಓಟ್ ಪಡೆದಂಥ ಮುನ್ರಾಜು ಈಗ ಬೆಂಗಳೂರಿಂದ ವಾಪಸ್ ಮಳವಳ್ಳಿಕ್ಕೆ ಹೋಗೋವರೆ ಸೊ ಅವ್ರು ನಾನು ನಿಲ್ತೀವಿ ಅಂತ ಓಡಾಡ್ತಾವೆ ಇನ್ನು ನಾಗಮಂಗ್ಲ ವಿಚಾರ ಬಂದರೆ ಅಲ್ಲಿ ಯಾವಾಗಲೂ ಎರಡೇ ಸಾವಿರ ಓಟು ಡಾಕ್ಟರ್ ಪಾರ್ಥ ಸಾರ್ಥಿ ಬಿ ಜೆ ಪಿಗೆ ಯಾರೋ ಬೇರೆ ಒಬ್ಬ ನಾರ್ಮಲ್ ಕೊಟ್ಟಿರೋ ಸರಿ ಹೋಗೋದು ಬಟ್ ಅಲ್ಲಿ ಠೇವಣಿ ಕೂಡ ಬರೋಲ್ಲ ನಾಗಮಂಗ್ಲಲ್ಲಿ ಬಟ್ ಹೀಗಾಗಿ ನಾಲ್ಕನ ಗೆಲ್ಲದ ಇನ್ನೆಲ್ಲಿಂದ ನಾಲ್ಕನೇಲಿಂದ ಅಂದರೆ ಇವರು ಮದ್ದೂರು ಗೆಲ್ಲಬೇಕಾಗತ್ತೆ ಮಂಡ್ಯ ಗೆಲ್ಲಬೇಕಾಯ್ತದೆ ಕೆ ಆರ್ ಪೇಟೆಗೆ ಗೆತ್ಕತ್ತೀವಿ ಅಂತ ಉಮಸ್ಸೆಲ್ ಅವರವರೇ ಇನ್ನು ಮೇಲ್ಕೋಟೆ ಅಥವಾ ಶ್ರೀರಂಗಪಟ್ಟಣ ಇನ್ನೊಂದು ಗೆತ್ಕೊಂಡ್ರೆ ನಾಲ್ಕು ಅಂತ ಲೆಕ್ಕ ಹಾಕಬೇಕು ಬಟ್ ನಾರಾಯಣಗೌಡರು ಯಾವ ದೃಷ್ಟಿಯಲ್ಲಿ ಹೇಳಿದಾರೋ ಗೊತ್ತಿಲ್ಲ ಈ ನಡುವೆ ಮಂಡ್ಯ ಸಂಸದೆ ಸ್ವಾಭಿಮಾನಿ ಸಂಸದೆಯವರು ಇದೀಗ ಬಿ ಜೆ ಪಿ ಸೇರ್ಪಡೆಯ ವಸ್ತಿಗೆ ಬಂದು ನಿಂತಿದ್ದಾರೆ ಆದರೆ ಬಿ ಜೆ ಪಿನ ಹಳೆ ಮೈಸೂರಲ್ಲಿ ಏಳು ಸಿಲ್ದಂಗೆ ಬಳಿಯೋಕ್ಕಾಗ್ದಂಗೆ ಕಾಂಪ್ರಮೈಸ್ ಮಾಡ್ಕೊಂಡು ಪಕ್ಷವನ್ನು ಅಡ ಇಟ್ಟಂಥ ಆರ್ ಅಶೋಕ್ ಈಗಲೂ ಸುಮಲತಾ ಅವರ ಸೇರ್ಪಡೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಂಸದೆ ಸುಮಲತಾ ಸೇರ್ಪಡೆಯಾದರೆ ಒಂದು ಸ್ವಲ್ಪ ಮದ್ದೂರು ಮಂಡ್ಯದಲ್ಲಿ ಬಲ ಆಗುತ್ತೆ ಬಿಜೆಪಿಗೆ ಶ್ರೀರಂಗಪಟ್ಟಣದಲ್ಲಿ ಸ್ವಲ್ಪ ಮಳವಳ್ಳಿನಲ್ಲಿ ಬಲ ಆಗುತ್ತೆ ಆದರೆ ಸುಮಲತಾ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಸೇ ಬಿಡ್ತಾರಾ ನೆವರ್ ಎವರ್ ಸಾಧ್ಯ ಇಲ್ಲ ಆದರೆ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲೂ ಒಂದು ಹತ್ತು ಸಾವಿರ ಓಟ್ ಹಾಕಿಸುವಂಥ ಕೆಪಾಸಿಟಿ ಅವ್ರಿಗಿದೆ ಸುಮಲತಾ ಅವ್ರಿಗೆ ಈ ಹಿನ್ನೆಲೆ ಸುಮಲತಾ ಅವ್ರ ಸೇರ್ಪಡೆ ಬಗ್ಗೆ ಯೋಗೇಶ್ವರ್ ಉತ್ಸುಕರಾಗಿದ್ದರೆ ಆರ್ ಅಶೋಕ್ ಮದ್ ಮಧ್ಯೆ ಕಡ್ಡಾ ಆರ್ಡ್ ಸಾವಿರ ಬಂದ್ಬಿಟ್ರೆ ಬಂದುಬಿಟ್ರೆ ತೊಂದರೆ ಅಂತ ಸೊ ಈ ಹಿನ್ನೆಲೆ ಒಂದಷ್ಟು ಲೆಕ್ಕಾಚಾರ ನಡೀತಾ ಇದೆ ಪಿಯಲ್ಲಿ ನಾರಾಯಣಗೌಡ್ರು ಹೇಳಿದಂಗೆ ನಾಲ್ಕು ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಮದ್ದೂರು ಕ್ಷೇತ್ರ ಗೆಲ್ಲೇಬೇಕು ಅಂತ ಸ್ವಾಮಿಗೌಡ್ರನ್ನ ಮಂಡ್ಯದಲ್ಲಿ ಅಶೋಕ್ ಜೈರಾಮ್ ಗೆಲ್ಲಿಸಬೇಕು ಅಂತ ಕೆ ಪೇಟೆ ಅವರೇ ಗೆಲ್ಲಬೇಕು ಅಂತವ್ರೆ ಆದರೆ ಶ್ರೀರಂಗಪಟ್ಟಣ ಇಲ್ಲ ಅಂದರೆ ಮೇಲ್ಕೋಟೆನ ಲೆಕ್ಕಾಚಾರದಲ್ಲಿದ್ದಾರೆ ಬಟ್ ಶ್ರೀ ಶ್ರೀರಂಗಪಟ್ಟಣದಲ್ಲಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ ವರ್ಷ ರವಿಂದ ಶೇಖಂಡ ನಡುವಿನ ಕಾಲದಲ್ಲಿ ಸಚ್ಚಿ ತನ್ನದೇ ಆದಂಥ ಇದನ್ನ ಲೆಕ್ಕಾಚಾರ ಇಟ್ಕೊಂಡು ಹೊರಟವ್ರೆ ಬಟ್ ಈಸಿ ಅಲ್ಲ ಯಾವುದು ಚುನಾವಣೆ ಇನ್ನು ಮೇಲ್ಕೋಟೆಯಲ್ಲಿ ದರ್ಶನ್ ಪಟ್ಟಣ ಈಗಾಗಲೇ ಯು ಎಸ್ ಇಂದ ವಾಪಸ್ ಬಂದಿದ್ದಾರೆ ಅಲ್ಲಿವರೆಗೂ ಡಾಕ್ಟರ್ ಇಂದ್ರೇಶ್ ಜೋಶಾಗಿ ಒಂದಷ್ಟು ಕಾರ್ಯಕ್ರಮ ಮಾಡಿ ಎಲ್ಲರನ್ನ ಕ್ಯಾಚ್ ಹಾಕೊಂಡು ಕೂತಿದ್ರು ಈಗ ದರ್ಶನ್ ಬರಲಾಗಿ ಮತ್ತೆ ಅಲ್ಲಿ ವರ್ಸಸ್ ಫೈಟ್ ತ್ರಿಕೋನ ಸ್ಪರ್ಧೆಗೆ ಏರ್ಪಡುವಂಥ ಲಕ್ಷಣ ಗೋಚಾರ ಆಗ್ತಾಯಿದೆ ಇವರಿಬ್ಬರು ಜಗ್ಗಳಲ್ಲಿ ನಾನು ಗೆಲ್ತೀನಿ ಅನ್ನೋದು ಪುಟ್ಟರಾಜು ಅವರ ನಂಬಿಕೆ ಸೊ ಒಟ್ಟಾರೆ ನಾ ಏನು ನಾರಾಯಣಗೌಡರು ಹೇಳಿರೋ ನಾಲ್ಕನ್ನು ನಾವು ಲೇವಡಿ ಮಾಡ್ಬೋದೇನೋ ಗುರು ನೀನು ಗೆದ್ದಿರದೆ ನಾರಾಯಣಗೌಡ ನೀವು ಗೆದ್ದಿರೋದೇ ಒಂದು ರೀತಿ ಅದೃಷ್ಟದಲ್ಲಿ ಇನ್ನು ಏಳರಲ್ಲಿ ನಾಲ್ಕು ಗೆಲ್ಸ್ಕೊಬಕ್ಕೆ ಸಾಧ್ಯವೇ ಅಂತ ಬಟ್ ಮತದಾರ ಏನು ಬೇಕಾರೋ ಮಾಡ್ಬೋದು ಮಂಡ್ಯ ಜನ ನೀವಿದ್ದೀರಿ ಮಂಡ್ಯದ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲ್ಲಬಹುದಾದಂಥ ಕ್ಷೇತ್ರಗಳು ಯಾವುದು ನಿಜವಾಗ್ಲೂ ನಾರಾಯಣಗೌಡ ಎಲ್ಲ ನಾಲ್ಕು ಗೆಲ್ತಾರ ಇಲ್ಲ ಸೊನ್ನೆನಾ ಅವರು ಗೆಲ್ಲಲ್ವಾ ಏನು ಕತೆ ಯಾವ ಕ್ಷೇತ್ರದಲ್ಲಿ ಏನು ಕತೆ ಇದೆ ಯಾರು ಗೆಲ್ಲಬಹುದು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಪ್ರಕಾರ ಯಾರು ಬಂದ್ರಿ ರಾಜ್ಯ ಉದ್ಧಾರ ಮಾಡ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ